ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಎದಿನಿಂದು ಆರಾಧಿಸೋ ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ನಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾದ ತಮಿಳುನಾಡಿನ ಯುವಕನೊಬ್ಬ ಒಂದೂವರೆ ವರ್ಷದಿಂದ ದೇಶಾದ್ಯಂತ ಸೈಕಲ್ ಸವಾರಿ ಮಾಡುತ್ತಿದ್ದು ತಮ್ಮ ಈ ಪ್ರಯಾಣವನ್ನು ಅಪ್ಪು ಅವರಿಗೆ ಅರ್ಪಿಸಿದ್ದಾರೆ. ಕೊಯಮತ್ತೂರು ಬಳಿಯ ಪೊಲ್ಲಾಚಿ ಗ್ರಾಮದ 26 ವರ್ಷದ ಮುತ್ತು ಸೆಲ್ವನ್ ಕೋಲಾರದ ಮಾರ್ಗವಾಗಿ ಮುಳುಬಾಗಿಲು ನಗರಕ್ಕೆ ಇಂದು ಆಗಮಿಸಿದ್ದು ಮುಳುಬಾಗಿಲು ತಾಲೂಕು ದಂಡಾಧಿಕಾರಿಗಳಾದ ಮುನಿವೆಂಕಟಪ್ಪನವರನ್ನು ಭೇಟಿ ಮಾಡಿ ತಮ್ಮ ಪ್ರಯಾಣದ ವಿಷಯವನ್ನು ತಿಳಿಸಿ ಅವರಿಂದ ತಾನು ಭೇಟಿ ನೀಡಿದ ಸ್ಥಳದ ದಾಖಲೆಗಳಲ್ಲಿ ಭದ್ರಪಡಿಸಲು ಅವರ ಸಹಿಯನ್ನು ಪಡೆಯುವುದರ ಮೂಲಕ ಹೀಗೆ ಆಯಾ ಊರಿನ ಸರ್ಕಾರಿ ಅಧಿಕಾರಿಗಳ ಸಹಿ ಪಡೆದು ತಮ್ಮ ಪ್ರಯಾಣ ಮುಂದುವರಿಸುತ್ತಾರೆ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಎದಿನಿಂದು ಆರಾಧಿಸೋ ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ತಮಿಳುನಾಡಿನ ವಾಸಿಗಳಾಗಿದ್ದರೂ ಸಹಿತ ನಮ್ಮ ಕನ್ನಡದ ಮೇರುನಟ ಪುನೀತ್ ರಾಜ್ಕುಮಾರ್ ದಟ್ ಮೀನ್ಸ್ ಅಪ್ಪು ಸರ್ ಅವರ ವೀರಾಭಿಮಾನಿಯಾಗಿ ಅಪ್ಪು ಸರ್ ಅವರ ಎಲ್ಲ ಸಂದೇಶಗಳನ್ನು ಭಾರತದಾದ್ಯಂತ ಇವರು ಹರಡುತ್ತಿರುವುದು ನಮ್ಮ ಕರ್ನಾಟಕಕ್ಕೆ ತುಂಬ ಹೆಮ್ಮೆಯ ವಿಷಯ. ಇದನ್ನು ನಾವು ತುಂಬ ಶ್ಲಾಘನೀಯವಾಗಿ ಇವರಿಗೆ ಈ ದಿನ ಭಾರತ ಅಂತೇ ಭಾರತ ದೇಶದ ಸೈಕಲ್ ಯಾತ್ರೆಯ ಸಲುವಾಗಿ ಶ್ರೀ ಮುತ್ತೂರು ಅವರು ತಮ್ಮ ಪ್ರಯಾಣವನ್ನು ಮೆನಿ ಕಿಲೋಮೀಟರ್ಸ್ ಸರ್ 19,000 ಈಗಾಗಲೇ 19,000 ಕಿಲೋಮೀಟರ್ನ ಸೈಕಲ್ ಮೂಲಕ ಅವರು ಪ್ರಯಾಣ ಮಾಡಿದ್ದಾರೆ. ಒಟ್ಟು ಪ್ರಯಾಣದ ವಿಸ್ತೀರ್ಣ 34,000 ಕಿಲೋಮೀಟರ್ ಆಗಿದ್ದು ಈ ಪೈಕಿ ಈಗ 19,000 ಕಿಲೋಮೀಟರ್ನಲ್ಲಿ ನಮ್ಮ ಮೂಡಲಬಾಗಿಲಿಗೆ ಬಂದಿದ್ದಾರೆ. ಅವರು ನಮ್ಮ ತಾಲೂಕಿಗೆ ಬಂದಿರೋದು ನಮ್ಮ ಒಂದು ರೀತಿ ಖುಷಿಯಾಗಿದೆ. ಅವರ ಪ್ರಯಾಣವು ತುಂಬ ಸುಖಕರವಾಗಿರಲೆಂದು ತಾಲೂಕಿನ ಜನತೆ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಶುಭ ಹಾರೈಸ್ತಾ ಬೀಳ್ಕೊಡ್ತಾ ಇದ್ದೀವಿ. ಅದೇ ರೀತಿ ನಗರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಆರ್ ಸುರೇಶ್ ರವರು ತಮ್ಮ ಠಾಣೆಗೆ ಭೇಟಿ ನೀಡಿದಾಗ ಅವರ ವಿಚಾರವನ್ನು ತಿಳಿದು ಹಣ್ಣಿನ ರಸವನ್ನು ಕೊಡುವುದರ ಮೂಲಕ ಅವರನ್ನು ಪ್ರೋತ್ಸಾಹಿಸಿ ಮುಂದಿನ ಪ್ರಯಾಣ ಸುಖಕರವಾಗಿರಲಿ ನಿಮ್ಮ ಸಂಕಲ್ಪ ಈಡೇರಲಿ ಎಂದು ಶುಭಾಶಯಗಳನ್ನು ಕೋರಿದರು. ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಎದಿನಿಂದು ಆರಾಧಿಸೋ ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಏನು ಅಪ್ಪು ಅಂತ ಅಂದ್ಬಿಟ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ನಂಬರ್ ಒನ್. ಆ್ಯಕ್ಚುಲಿ ಅವರು ಮೇಲುಗಡೆ ಇರ್ಬೋದಾದ್ರೆ ಪ್ರತಿಯೊಬ್ಬರು ಎಸ್ಪೆಷಲಿ ಕನ್ನಡಿಗರು ಅದರಲ್ಲೂ ನೀವು ತಮಿಳ್ನಾಡರಾಗಿ ಅಪ್ಪು ಮೀಮಾಂಗ ಆಗಿರೋದು ನಮಗೆ ತುಂಬ 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 ಸಂತೋಷ ಕೊಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅಭಿಮಾನಿ ಮಿಸ್ಟರ್ ಮುತ್ತೂರು ಅವರಿಗೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ
ಮುಳಬಾಗ್ ನಗರದ ಇನ್ಸ್ಪೆಕ್ಟರ್ ಆಗಿ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ನಿಮ್ಮ ಪ್ರಯಾಣ ಹೀಗೆ ಮುಂದುವರಿಲಿ. ಓನ್ಲಿ ಥಿಂಗ್ ನಿಮ್ಮ ಆರೋಗ್ಯ ನಂಬರ್ ಒನ್, ಇದರಲ್ಲಿ ಆರೋಗ್ಯನೇ ನಿಮ್ಮನ್ನು ಪೂರ್ತಿ ಜೀವನ ಪರ್ಯಂತ ಮನುಷ್ಯನಿಗೇನು ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಅದರ ನಿಟ್ಟಿನಲ್ಲಿ ನೀವು ಇದನ್ನು ಮಾಡ್ತಾ ಇರೋದು, ಒಂದು ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇರೋದು, ಗಿನ್ನಿಸ್ ರೆಕಾರ್ಡ್ ಇರಲಿ ವರ್ಲ್ಡ್ ರೆಕಾರ್ಡ್ ಇರಲಿ, ಈವನ್ ಸೈಕ್ಲಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ನಂಬರ್ ಒನ್. ಮನುಷ್ಯನ ಜೀವನದಲ್ಲಿ ಸೈಕ್ಲಿಂಗ್ ನಂಬರ್ ಒನ್. ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಸೈಕ್ಲಿಂಗ್ ಮಾಡಬೇಕು ಜನಗಳು. ಅದಕ್ಕೆ ಜನ ಸುಮಾರು ಜನ ಗೊತ್ತಿಲ್ಲ, ಚೆನ್ನಾಗೆಲ್ಲ ತಿಂದ್ಬಿಡ್ತಾರೆ ಆಮೇಲೆ ಹೋಗೋದು ಜಿಮ್ಗೆ ಹೋಗೋದು ಸ್ಟಾರ್ಟ್ ಮಾಡೋದು ಇದೇ ಮಾಡೋದು ಅವರು. ಅದಕ್ಕಿಂತ ಮುಂಚೆನೇ ನಾವು ಇದನ್ನು ಅಳವಡಿಸ್ಕೊಂಡಿದ್ರೆ ಎಕ್ಸಸೈಸ್, ಅದ್ರ ಜೊತೇಲಿ ಒಂದು ದೇಶ ಪರ್ಯಟನೆ ಮಾಡೋದ್ರಿಂದ ಅಲ್ಲಿನ ಪ್ರತಿಯೊಂದು ತಾಲೂಕು ಜಿಲ್ಲೆ ರಾಜ್ಯದ ಜನಗಳು ಅವರ ಒಂದು ವ್ಯವಸಾಯ ಇರಲಿ, ಒಂದು ವ್ಯವಸಾಯ ಅಂದರೆ ಪೂರ್ತಿ ಒಂದು ಒಂದೇ ಒಡೆ ಬಂದ್ಬಿಡುತ್ತೆ ಆ್ಯಕ್ಚುಲಿ. ವ್ಯವಸಾಯ ಪ್ರತಿಯೊಂದು ಅವರ ನಡೆ ನುಡಿಗಳು ಪ್ರತಿಯೊಂದು ತಿಳ್ಕೊಬೋದು, ಜನಗಳಿಗೆ ತಿಳಿ ಹೇಳ್ಬೋದು, ಅಲ್ಲಿನ ಊಟ ತಿಂಡಿಗಳ ಬಗ್ಗೆ ತಿಳ್ಕೊಬೋದು, ದೇವಸ್ಥಾನಗಳಲ್ಲಿ ಅಲ್ಲಿನ ಶಿಲ್ಪಕಲೆಗಳನ್ನ ನೋಡ್ಬೋದು. ಒಂದು ನೋಡೋದೊಂದು ಚಾನ್ಸ್, ಒಂದು ಜನಗಳ ಜೊತೆ ಬೆರೆಯೋದೊಂದು, ಊಟ ತಿಂಡಿಗಳ ಬಗ್ಗೆ, ಅಲ್ಲಿನ ಎಜುಕೇಷನ್ ಸಿಸ್ಟಮ್ಸು, ರೋಡ್ಸು, ಪ್ರತಿಯೊಂದು ನಮಗೆ ಈಗ ಅದೇ ಇಲ್ಲಿ ಕೂತ್ಕೊಂಡು ನಾವು ಒಂದು 50 ಮಾತಾಡ್ತೀವಿ. ಆದರೆ ನಿಮಗೆ ಜೀವನದಲ್ಲಿ ನೀವೇನು ನೋಡ್ತೀರೋ ಅದನ್ನು ನಾವು ಖಂಡಿತ ಮಾಡೋಕ್ಕಾಗದೆ ಅಲ್ಲಿ. ಸೊ ಆಲ್ ದ ಬೆಸ್ಟ್, ಹಾಂ, ಪ್ಲೀಸ್ ಕಾಲ್ ಮೀ ಫ್ಯೂ ಎನಿಥಿಂಗ್, ಐ ವಿಲ್ ಬಿ ವಿತ್ ಯು. ಥ್ಯಾಂಕ್ ಯು. ನನ್ನ ಹೆಸರು ಮುತ್ತುಸೆಲ್ವನ್, ನಾನು ಆಲ್ ಇಂಡಿಯಾ ಸೈಕಲ್ ಪ್ರಯಾಣ ಮಾಡ್ತೀನಿ. ಇದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಟ್ರೈ ಮಾಡ್ತೀನಿ. 3 ಸೈಕಲ್ ಪ್ರಯಾಣ, 1.5 ಆಯಿತು. ತಮಿಳ್ನಾಡಲ್ಲಿ December 2021 ಟ್ರಾವೆಲ್ ಸ್ಟಾರ್ಟ್ ಆಯಿತು. ತಮಿಳ್ನಾಡು ಟು ಆಂಧ್ರಪ್ರದೇಶ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಲಡಾಕ್, ಲಡಾಕ್ ಟು ಜಮ್ಮು ಕಾಶ್ಮೀರ್, ಜಮ್ಮು ಕಾಶ್ಮೀರ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಗೋವಾಲಂತ ಬಂದರೆ. ಸೊ ಇನ್ನು 1.5 ಕಂಪ್ಲೀಟ್ ಆಯಿತು, ಇನ್ನು 1.5 ಬ್ಯಾಲೆನ್ಸು. ಇದು ಪೂರಾ ಇಂಡಿಯಾ 73 ರಾಜ್ಯಗಳು ಸೈಕಲ್ ಪ್ರಯಾಣ. ಇದು ಎವಿಡೆನ್ಸ್ಗೆ ಸ್ವಲ್ಪ ಎವಿಡೆನ್ಸ್ ಐನ್ಕ ಇದರ ಮುಲ್ಬಗಲ್ ಪೊಲೀಸ್ ಸ್ಟೇಷನ್ ಬಂದರೆ ಇದರ ಪೂರಾ ಪ್ರಯಾಣ ಒಳ್ಳೆಯದ ಮಾಡ ಪ್ರಯಾಣ ಸಕ್ಸಸ್ ಮಾಡಿದೆ. ಪೂರಾ ಪೀಪಲ್ಗ ಸಪೋರ್ಟಿಂಗ್ ರಿಕ್ವೆಸ್ಟ್. ನಮ್ಮ ಮುತ್ತು ಅನ್ನೋರು ತಮಿಳ್ನಾಡಿನಲ್ಲಿ ಹುಟ್ಟಿ ಬೆಳೆದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಪ್ಪು ಅಭಿಮಾನಿಯಾಗಿ ಅವರ ಒಂದು ಹೆಸರಿನಲ್ಲಿ ಇಡೀ ದೇಶಾದ್ಯಂತ ಒಂದು ಪರ್ಯಟನ ಮಾಡಿ ಸುಮಾರು 3,400 ಕಿಲೋಮೀಟ್ರ್ಗಳಷ್ಟು ಏನು ಸೈಕಲ್ನಲ್ಲಿ ಒಂದು ಪರ್ಯಟನ ಮಾಡಿ ಒಂದು ದೇಶದ ಮತ್ತು ನಮ್ಮ ಕರ್ನಾಟಕದ ನಮ್ಮ ಅಪ್ಪುವಿನ ಹೆಮ್ಮೆಯ ಒಂದು ಅವರ ಹೆಸರಿನಲ್ಲಿ ಇಷ್ಟೊಂದು ಅವರೊಂದು ದೀರ್ಘವಾಗಿ ಅವರ ಒಂದು ಸೈಕಲ್ ಒಂದು ಸೈಕಲ್ನಲ್ಲಿ ಅವರ ಹೆಸರನ್ನು ಇಡೀ ದೇಶದ ಒಂದು ಕೀರ್ತಿಗೆ ತರೋ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಶ್ರಮಪಟ್ಟು ಅನೇಕ ರಾಜ್ಯಗಳನ್ನು ಸುತ್ತಾಡಿ ಅನೇಕ ರಾಜ್ಯದ ವಿವಿಧ ರೀತಿಯ ಪರಂಪರೆ ಮತ್ತು ಸಂಸ್ಕೃತಿಗಳನ್ನು ಅವರು ಅಳವಡಿಸಿಕೊಂಡು ದೇಶಕ್ಕೆ ಅವರು ಅಭಿಮಾನಿಯಾಗಿ ಅವರ ಹೆಸರನ್ನು ಇಡೀ ದೇಶವ್ಯಾಪ್ತಿ ತರೋದಕ್ಕೆ ಭಾಳಷ್ಟು ಶ್ರಮಪಟ್ಟು ಇವತ್ತಿನ ದಿವಸ ಮುಳಬಾಗಲು ತಾಲೂಕಿನಲ್ಲಿ ಬಂದಿದ್ದಾರೆ. ಅನೇಕ ರಾಜ್ಯಗಳನ್ನು ಸುತ್ತಕೊಂಡು ಮುಳಬಾಗಲು ತಾಲೂಕಿನ ಒಂದು ಮುಳಬಾಗಲು ಟೌನ್ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದಾರೆ. ಅದಕ್ಕೆ ನಮ್ಮ ಮೀಡಿಯಾದವರು ಮತ್ತು ಪತ್ರಕರ್ತರು ಇವತ್ತಿನ ದಿವಸ ಅಭೂತಪೂರ್ವಕವಾಗಿ ನಮ್ಮ ಪೊಲೀಸ್ನವರು ಮತ್ತು ಸಾರ್ವಜನಿಕರು ಅವರನ್ನು ಅಭೂತಪೂರ್ವಕವಾಗಿ ಸ್ವಾಗತ ಮಾಡಿ ಅವರಿಗೆ ನಮ್ಮ ಮುಳಬಾಗಲಿನ ತಾಲೂಕಿನ ಎಲ್ಲ ಒಂದು ಜನತೆಯ ಪರವಾಗಿ ಅವರನ್ನು ಸ್ವಾಗತ ಕೋರುತ್ತಾ ಅವರ ಮುಂದಿನ ಪರ್ಯಟನೆ ಸುಸೂತ್ರವಾಗಿ ಅವರು ಏನು ಒಂದು ಗಿನ್ನಿಸ್ ದಾಖಲೆಯನ್ನು ನಮ್ಮ ಅಪ್ಪುವಿನ ಹೆಸರಿನಲ್ಲಿ ಗಿನ್ನಿಸ್ ದಾಖಲೆಯನ್ನು ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಟುಕೊಂಡು ಅವರ ಒಂದು ಶ್ರಮ ಎಷ್ಟು ದೀರ್ಘವಾಗಿ ಬರ್ತಾ ಇದೆ ಅದು ಮುಂದಿನ ದಿವಸಗಳಲ್ಲಿ ಅವರು ದೇವರು ಒಳ್ಳೇದು ಮಾಡಬೇಕು, ಸಕ್ಸಸ್ ಆಗಬೇಕು. ಆ ಒಂದು ನಮ್ಮ ಅಪ್ಪುವಿನ ಹೆಸರು ಇನ್ನು ಪ್ರಪಂಚಾದ್ಯಂತ ಅವರ ಹೆಸರು ಬರಬೇಕು ಇವ್ರ ಮುಖಾಂತರ ಅಂತ ಹೇಳ್ಬಿಟ್ಟು ಹೇಳಿ ನಾವು ನಮ್ಮ ಒಂದು ಮುಳಬಾಗಲು ತಾಲೂಕಿನ ಜನತೆ ಪರವಾಗಿ ಮತ್ತು ಮುಳಬಾಗಲು ಪೊಲೀಸ್ ಠಾಣೆಯ ನಮ್ಮ ಅಧಿಕಾರಿಗಳ ಒಂದು ಪರವಾಗಿ ನಮಗೆ ಅವರು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವನ ಮುಂದಿನ ಒಂದು ಏನು ಪರ್ಯಟನಕ್ಕೆ ನಾವು ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದೀವಿ. ವಕೀಲರಾದ ಸದಾಶಿವರೆಡ್ಡಿ ಮಾತನಾಡಿ, ಯುವಕರ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕೆಂಬ ಹಂಬಲ ಇರುತ್ತದೆ ಮತ್ತು ಸೆಲ್ವನ್ ಅವರು ಇಡೀ ನಮ್ಮ ಭಾರತ ದೇಶವನ್ನು ಸೈಕಲ್ ಯಾತ್ರೆ ಮುಖಾಂತರ ಪ್ರಯಾಣಿಸಿ ಯುವಕರಿಗೆ ಆದರ್ಶವಾಗಿ ನಿಲ್ಲುವ ಅವರ ಧ್ಯೇಯ ಸುಖಕರವಾಗಿರಲಿ ಎಂದು ಆಶೀರ್ವದಿಸಿದರು. ಮತ್ತು ಸೆಲ್ವನ್ ಅವರು 2021 December 21 ತಮಿಳುನಾಡಿನಿಂದ ಸೈಕಲ್ ಸವಾರಿ ಆರಂಭಿಸಿದರು. ಒಟ್ಟು 1,111 ದಿನಗಳ ಸುದೀರ್ಘ ಅವಧಿಯ ಪ್ರಯಾಣ, 34,300 ಕಿಲೋಮೀಟರ್ಗಳ ದೂರ ಸಾಗುವ ಗುರಿ ಹೊಂದಿದ್ದು ಈಗಾಗಲೇ 19,000 ಕಿಲೋಮೀಟರ್ಗಳು ಶ್ರಮಿಸಿದ್ದಾರೆ. ಇನ್ನು 13,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕಾಗಿದೆ.
ಪುನೀತ್ ಅವರ ವ್ಯಕ್ತಿತ್ವ ಮತ್ತು ಗುಣಗಳ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಭಾರತದ ಎಲ್ಲ ನದಿಗಳನ್ನು ಜೋಡಿಸಿ ದೇಶದ ಎಲ್ಲರನ್ನೂ ಭಾರತೀಯರಾಗಿ ನೋಡಿ ಎನ್ನುವ ಸಂದೇಶ ಹೊತ್ತು ಅವರು ಸೈಕ್ಲಿಂಗ್ ಮಾಡುತ್ತಿದ್ದು ಗಿನ್ನಿಸ್ ದಾಖಲೆ ನಿರ್ಮಿಸುವ ಕಡೆಗೆ ದೃಷ್ಟಿ ನೆಟ್ಟಿದ್ದಾರೆ. ಓದ ಕಡೆಯೆಲ್ಲ ಅಪ್ಪು ಅಭಿಮಾನಿಗಳನ್ನು ಭೇಟಿಯಾಗುವುದು, ಶಾಲಾ ಕಾಲೇಜುಗಳಿಗೆ ಹೋಗಿ ಅರಿವು ಮೂಡಿಸುವುದು, ಪೊಲೀಸ್ ಠಾಣೆಗಳಿಗೆ ಹೋಗುವುದು, ತಾನು ಬಂದ ಸೈಕಲ್ ಯಾತ್ರೆ ಬಗ್ಗೆ ತಿಳಿಸುವುದು, ಹೀಗೆ ಹತ್ತು ಹಲವು ವಿಚಾರಗಳನ್ನು ತಿಳಿಸುತ್ತಾ ಅವರು ಸೈಕಲ್ ಯಾತ್ರೆಯನ್ನು ಪ್ರಾರಂಭಿಸುವ ಮುತ್ತು ಸೆಲ್ವನ್ ಅವರಿಗೆ ನಾವು ಅಭಿನಂದಿಸಲೇಬೇಕಾಗಿದೆ. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ನಮ್ಮ ಕರ್ನಾಟಕದ, ನಮ್ಮ ಭಾರತ ದೇಶದ, ತಮಿಳುನಾಡಿನ ಮೂಲದವರಾದ ಅಪ್ಪು ಅಭಿಮಾನಿಯಾಗಿ ನಮ್ಮ ಅಪ್ಪು ಅವರ, ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಕೋರಲು, ಅವರ ಸಂದೇಶವನ್ನು ಈ ದೇಶದಂತ ತಿಳಿಸಿಕೊಡಲು ಈ ದಿವಸ ಅವರು ಒಂದು ಸೈಕಲ್ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಶೀರ್ವಾದ ಎಲ್ಲವನ್ನು ಕೊಡಲಿ ಅಂತೇಳಿ ಮುಳಬಾಗಲು ತಾಲೂಕಿನ ಜನತೆ ಪರವಾಗಿ ನಾನು ಶುಭ ಕೋರ್ತಾ ಇದ್ದೀನಿ. ಅವರು ಈ ಒಂದು ಸಾಧನೆ ವೆರಿ ಅಡ್ವೆಂಚರಸ್ ಗೋಲ್, ಇಟ್ ಈಸ್ ನಾಟ್ ಎ ಈಸಿ. ಯು ಆರ್ ಆಲ್ರೆಡಿ ಕಂಪ್ಲೀಟೆಡ್ ಇನ್ 19,000 ಕಿಲೋಮೀಟರ್ಸ್, ಟಿಲ್ 15,000 ಇಸ್ ಗ್ಯಾಪ್. ಎನ್ಸ್ ಐ ಅಪ್ರಿಷಿಯೇಟ್ ಯುವರ್ ಟ್ರಾವೆಲಿಂಗ್ ಈಸ್ ಮೋರ್ ಪ್ರಾಸ್ಪರಸ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಓಕೆ, ನಿಮ್ಗೆ ಒಳ್ಳೇದಾಗಲಿ, ಶುಭ ಕೋರುತ್ತೇವೆ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.